ನನ್ನ ಹೆಸರು ಕೆ ವಿ ಪಾರ್ವತಿ. ನಾನು ಅಕ್ಷರ ಫೌಂಡೇಶನ್ 2009 ಕೆಲಸ ಮಾಡ್ತಿದ್ದೆ. 2009 2011 ವರ್ಷ ಆಯಿತು ಸಮೀಕ್ಷಾ ಫೌಂಡೇಶನ್ ಲರ್ನಿಂಗ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ವಿದ್ಯಾವತಿ ಬಿ ಎಸ್. ಸಮೀಕ್ಷಾ ಫೌಂಡೇಶನ್ನಲ್ಲಿ 11 ವರ್ಷದಿಂದ ಶಿಕ್ಷಕಿಯಾಗಿ ಮತ್ತು ಗ್ರಂಥಪಾಲಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನನಗೇನಪ್ಪ ಇಲ್ಲಿ ಇಷ್ಟ ಆಗಿದೆ ಅಂದರೆ ಇಲ್ಲಿ ನೊಂದ ಮಕ್ಕಳು ಇರ್ತಾರೆ, ಅವ್ರಿಗೆ ಶಾಲೆ ವಿದ್ಯಾಭ್ಯಾಸ ಅನ್ನೋದೇ ಇರೋದಿಲ್ಲ. ಅಂಥ ಮಕ್ಕಳದ್ದು ಸೇವೆ ಮಾಡೋದಕ್ಕೆ ನಾನು ತುಂಬ ಇಷ್ಟಪಟ್ಟಿದ್ದೀನಿ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಮಕ್ಕಳು 5-6 ತಿಂಗಳು ಇರ್ತಾರೆ ಅಂದಾಗ ಅವ್ರ ನೋವನ್ನು ನಾವು ಯಾಕೆ ಅರ್ಥ ಮಾಡ್ಕೋಬಾರ್ದು, ಅವ್ರಿಗೆ ಧೈರ್ಯ ತುಂಬ ಕೆಲಸನ ಯಾಕೆ ಮಾಡಬಾರ್ದು, ಅವ್ರಿಗೆ ವಿದ್ಯೆಯನ್ನು ಕಲಿಸಬೇಕು ಅಂತ ವಿದ್ಯೆಯನ್ನು ಕಲಿಸಿದಾಗ ನಮಗೆ ಅದರಲ್ಲಿ ಸ್ವಲ್ಪ ತೃಪ್ತಿ ಇರುತ್ತೆ ಅನ್ನೋ ಒಂದು ಧೈರ್ಯಕ್ಕೋಸ್ಕರ ಅವತ್ತು ನಾನು ಸಮೀಕ್ಷಾ ಫೌಂಡೇಶನ್ಗೆ ಹೆಜ್ಜೆ ಇಟ್ಟೆ. ಆ ಮಕ್ಕಳಿಗೆ ನಾವು ಧೈರ್ಯ ಪ್ರೀತಿ ಆಟ ಪಾಠ ಮೂಲಕ ಎಲ್ಲ ನಾವು ಪ್ರೀತಿಯಿಂದನೇ ಮಕ್ಕಳಿಗೆ ನಾವು ಪಾಠ ಮಾಡ್ತೀವಿ. ಅಲ್ಲಿ ಮಕ್ಕಳು ಶಾಲೆಗೆ ಬಂದಾಗ ಅವರು ನೋವನ್ನು ಹೇಳ್ಕೊಡ್ತಾರೆ, ಅದರ ನೋವನ್ನು ಅವ್ರಿಗೆ ಮಕ್ಕಳಿಗೆ ಹೇಳ್ತೀವಿ ನಮ್ಮದು ಒಂದು ಶಾಲೆ ಇದೆ ನಮ್ಮ ಫೌಂಡೇಶನ್ದು, ಆವಾಗ ನಾವು ಎಜುಕೇಷನ್ ಕೊಡ್ತೀವಿ, ಈ ಥರ ಮುಂದಿನ ಎಕ್ಸಾಮ್ ಬರೆದು ಮುಂದಿನ ತರಗತಿಗೆ ಹೋಗ್ಬೋದು ಇಲ್ಲಿ ಓದ್ಕೋಬೋದು ಅಂತ ನಾವು ಹೇಳಿರ್ತೀವಿ. ಪಾಠ ಮಾಡಿಬಿಟ್ಟು ಏನಪ್ಪ ಅಂದರೆ ಆ ಮಕ್ಕಳಿಗೆ ಅವತ್ತಿಂದ ಅವತ್ತು ಕಲ್ತಿಲ್ಲ ಅಂದ್ರೂ ನಾವು ಆ ಮಕ್ಕಳಿಗೆ ಪುನಃ ಇನ್ನೊಂದ್ಸರಿ ಕೇಳಿ ಇನ್ನೊಂದ್ಸರಿ ಕೇಳಿ ಪ್ರೀತಿಯಿಂದನೇ ಆ ಮಕ್ಕಳ ಮನಸ್ಸನ್ನ ನಾವು ಒಲಿಸ್ಕೊಂತೀವಿ. ಒಲಿಸ್ಕೊಂಡು ನಾವು ಪಾಠ ಮಾಡ್ತೀವಿ. ಒಂದು ಹುಡುಗಿ ಹಳ್ಳಿಗಾಡು ಹುಡುಗಿ ಇದ್ಲು, ಅವಳಿಗೆ ಏನಪ್ಪ ಅಂದರೆ ಅವರು ಶಾಲೆ ಅನ್ನೋದೇ ಗೊತ್ತಿರಲಿಲ್ಲ. ಅವ್ರ ಅಪ್ಪ ಅಮ್ಮವ್ರನ್ನ ಕುರಿ ಮೇಯಿಸೋಕ್ಕೆ ಕಳಿಸ್ತಾ ಇದ್ರು. ಅವಳಿಗೆ ಈ ಥರ ಕ್ಯಾನ್ಸರು ಕಾಯಿಲೆ ಬಂತು, ಅವ್ರು ಕಿದ್ಬಾಯಿ ಬಂದು ಅಡ್ಮಿಂಟ್ ಆದರು. ಕಿದ್ಬಾಯಿ ಬಂದು ಅಡ್ಮಿಂಟ್ ಆದಾಗ ನಮ್ಮ ಸಮೀಕ್ಷಾ ಲರ್ನಿಂಗ್ ಸೆಂಟರ್ ಕಿದ್ಬಾಯಿ ಕಪೂರ್ ವಾರ್ಡಲ್ಲಿದೆ, ಅವಳಿಗೆ ನಾವು ವಿದ್ಯಾಭ್ಯಾಸ ಹೇಳಿಕೊಟ್ಟು ವಿದ್ಯಾಭ್ಯಾಸ ಹೇಳ್ಕೊಟ್ಮೇಲೆ ಅವಳು ಡಿಸ್ಚಾರ್ಜ್ ಆಗಿ ಹೋಗಿ ಅವಳು ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಅವಳಿಗೆ ನಾವು ಬರ್ತ್ಡೇ ಮಾಡಿದ್ದೀವಿ, ಅವಳಿಗೂ ತುಂಬಾ ಖುಷಿಯಾಗಿದೆ. ಹಳ್ಳಿಗಾಡು ಮಕ್ಕಳಿಗೆ ಬರ್ತ್ಡೇ ಅಂದರೆ ಗೊತ್ತಿರಲ್ಲ, ನಾವೆಲ್ಲ ಅವ್ರಿಗೆ ಡೇಟ್ ಎಲ್ಲ ಬರ್ಕೊಂಡು ಬರ್ತ್ಡೇ ಮಾಡ್ತಾ ಇದ್ದೀವಿ. ಟ್ರೀಟ್ಮೆಂಟ್ ಇರೋ ನೋವಲ್ಲೂ ನೋವನ್ನು ಅನುಭವಿಸ್ತಾ ಇರ್ತಾರೆ, ಅಂತಹ ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿರೋದ್ರಿಂದ ನಾನು ಈ ಸಂಸ್ಥೆಗೆ ಸೇರಿಕೊಂಡೆ. ಅದರಿಂದ ಧೈರ್ಯವನ್ನು ಮಕ್ಕಳಿಗೂ ತುಂಬ್ತೀವಿ, ನೀವು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಮೆಡಿಸಿನ್ ತಗೊಳ್ಳಿ, ಅದ್ರ ಜೊತೆ ವಿದ್ಯೆಯನ್ನು ಕಲಿಸ್ತೀವಿ ನಾವು, ಎಲ್ಲ ಇರೋದ್ರಿಂದ ನಿಮ್ಮ ಮುಂದಿನ ತರಗತಿಗೆ ಹೋಗ್ಬೋದು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೋದು ಅಂತ ಧೈರ್ಯ ಹೇಳಿದಾಗ ಅವರು ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ಅಮ್ಮಂದ್ರಿಗೂ ಅಷ್ಟೇ, ನಿಮ್ಮ ಮಕ್ಕಳು ಚೆನ್ನಾಗಾಗ್ತಾರೆ ಅಂತ ಹೇಳಿದಾಗ ನೀವು ಧೈರ್ಯ ಕೊಡ್ತಾ ಇದ್ದೀರಲ್ಲ, ಆ ಟ್ರೀಟ್ಮೆಂಟ್ ಬಂದಿದ್ದಕ್ಕೂ ನಮ್ಗೆ ಸಾರ್ಥಕ ಅಂತ ಅಮ್ಮಂದ್ರು ಹೇಳ್ತಾರೆ. ಮಾಮೂಲಿ ಶಾಲೆಗಳಲ್ಲಿ ಕೆಲಸ ಮಾಡೋದಂದರೆ ಎಲ್ಲ ಟೀಚರ್ಸು ಮಾಡ್ತಾರೆ, ಆದರೆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಬೇಕಂದ್ರೆ ಒಂಥರ ಧೈರ್ಯ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಸ್ವ ಇಚ್ಛೆಯಿಂದ ನಾನು ಅವತ್ತು ಸಮೀಕ್ಷಾ ಫೌಂಡೇಶನ್ಗೆ ಸೇರಿಕೊಂಡೆ. ಅಂದರೆ ಈ ಥರ ನಮಗೆ ತೃಪ್ತಿ ಸಮಾಧಾನ ಆನಂದ ಎಲ್ಲೂ ಸಿಗಲ್ಲ, ಅದರ ಸೇವೆ ಮಾಡೋದಕ್ಕೆ ನಾವು ತುಂಬ ಪುಣ್ಯ ಮಾಡಿರ್ತೀವಿ. ಐ ಮೇಡ್ ಮೈ ಚಾಯ್ಸ್.